ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ. ಗುಬ್ಬಿ ತಾಲೂಕಿನ ಬಿದ್ರೆ ಗ್ರಾಮದ ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠಲ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಏಕಾದಶಿ ಉತ್ಸವ ಆಚರಿಸಲಾಗಿದೆ. ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ನಂತರ ವಿವಿಧ ಧಾರ್ಮಿಕ ಪೂಜೆಗಳು ನೆರವೇರಿದವು. ಶ್ರೀ ರುಕ್ಮಿಣಿ ಸತ್ಯಭಾಮ ವಿಠಲ ಸ್ವಾಮಿಯನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಊರಿನ ರಾಜಬೀದಿಗಳಲ್ಲಿ ವೈಭವದ ಉತ್ಸವ ನೆರವೇರಿಸಿದ್ದು, ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ದರ್ಶನ ಪಡೆದು ಪುನೀತರಾದರು. ಮೋಹನ್, ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ರಾಮನಗರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಅಕ್ರಮ ಮರಳು ಮಾಫಿಯಾ. ಇಲ್ಲಿ ರಾಮನಗರದಲ್ಲಿ ರಾಜಾರೋಷವಾಗಿ ಕೆರೆಯ ಮಣ್ಣನ ಕಳ್ಳತನ ಮಾಡ್ತಾ ಇರುವಂತಹ ದಂಧೆಕೋರರ ವಿದ್ದ ಯಾರು ಸಹ ಧ್ವನಿ ಎತ್ತುತ್ತಾ ಇಲ್ವಾ? ಮಣ್ಣಿನ ವ್ಯಾಪಾರಕ್ಕಾಗಿ ಈಗ ಹಾರೋಹಳ್ಳಿ ಸುತ್ತಮುತ್ತಲಿನ ಸರ್ಕಾರಿ ಕೆರೆಗಳನ್ನ ಈಗ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರಂತೆ. ಇದರಲ್ಲಿ ದುರುಳು ಒಂದು ಮರಳು ದಂಧೆಕೋರರ ಕೃತ್ಯಕ್ಕೆ ಈಗ ಪತ್ತೆ ಹಚ್ಚಲಿಕ್ಕೆ ಕೆರೆಗಳು ಸಹ ಈಗ ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂತದ್ದು. ಈ ಒಂದು ಯಾರು ಈ ಒಂದು ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಯಾವ ಅಧಿಕಾರಿಗಳು ಸಹ ಕಿಂಚಿತ್ತು ಗಮನ ಹರಿಸ್ತಿಲ್ಲ ಅಂತ ಹೇಳಿ ಈಗ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇಲ್ಲಿ ರಾಮನಗರದಲ್ಲಿ ರಾಜಾರೋಷವಾಗಿ ಕೆರೆಯ ಮಣ್ಣನ ಕಳ್ಳತನ ಮಾಡ್ತಾ ಇರುವಂತಹ ದಂಧೆಕೋರರ ವಿದ್ದ ಯಾರು ಸಹ ಧ್ವನಿ ಎತ್ತುತ್ತಾ ಇಲ್ವಾ? ಮಣ್ಣಿನ ವ್ಯಾಪಾರಕ್ಕಾಗಿ ಈಗ ಹಾರೋಹಳ್ಳಿ ಸುತ್ತಮುತ್ತಲಿನ ಸರ್ಕಾರಿ ಕೆರೆಗಳನ್ನ ಈಗ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರಂತೆ. ಇದರಲ್ಲಿ ದುರುಳು ಒಂದು ಮರಳು ದಂಧೆಕೋರರ ಕೃತ್ಯಕ್ಕೆ ಈಗ ಪತ್ತೆ ಹಚ್ಚಲಿಕ್ಕೆ ಕೆರೆಗಳು ಸಹ ಈಗ ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂತದ್ದು. ಈ ಒಂದು ಯಾರು ಈ ಒಂದು ಮರಳು ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಲ್ಲಿನ ಯಾವ ಅಧಿಕಾರಿಗಳು ಸಹ ಕಿಂಚಿತ್ತು ಗಮನ ಹರಿಸ್ತಿಲ್ಲ ಅಂತ ಹೇಳಿ ಈಗ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಮಾನ್ವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಚರಂಡಿ ಹೂಳು ತೆಗೆಯುವಂತಹ ಕೆಲಸ ನಡೆದಿದೆ. ಆದ್ರೆ ಸಮಗ್ರವಾಗಿ ಒಂದು ಕಾಮಗಾರಿ ಪೂರ್ಣಗೊಳಿಸದೆ ಅದಕ್ಕೆ ಬೇಕಾಬಿಟ್ಟಿಯಾಗಿ ಮುಗಿಸಿರೋದ್ರಿಂದ ಪುರಸಭೆ ಆಡಳಿತದ ವಿರುದ್ಧ ಪುರಸಭೆ ಸದಸ್ಯ ಮಹೇಂದ್ರ ನಾಯಕ್ ಸದ್ಯ ಈಗ ಕಿಡಿಕಾರಿದ್ದಾರೆ. ಮಾನ್ವಿ ಪಟ್ಟಣದ ರಾಜ ಕಾಲುವೆಗಳ ಹೂಳನ್ನ ಸರಿಯಾಗಿ ತೆಗೆದಿಲ್ಲ, ಸಮಗ್ರವಾಗಿ ತನಿಖೆ ಆದ್ರೆ ಸತ್ಯ ಬಯಲಿಗೆ ಬೀಳುತ್ತೆ. ಟೆಂಡರ್ ಪಡೆದವರು ಯಾರು, ಅದರ ಮೊತ್ತ ಎಷ್ಟಿದೆ ಮಾಹಿತಿ ನೀಡಿ ಅಂತ ಪುರಸಭೆ ಸದಸ್ಯ ಮಹೇಂದ್ರ ನಾಯಕ ಗುಡುಕಿದ್ದು, ಸದಸ್ಯರ ಪ್ರಶ್ನೆಗೆ ಉತ್ತರವನ್ನ ನೀಡದೆ ಎಸಿ ಮೆಹಬೂಬಿ ಮೌನ ವಹಿಸಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನೋಡ್ರಿ ಎಷ್ಟು ಕಾಲೇಜ್ ಬೆಳೆದೆ, ಎಷ್ಟು ಹೈಸ್ಕೂಲ್ ಇದೆ, ಹತ್ತು ಕೆ ಬಿ ಹೋಗ್ತದೆ ಕರೆಂಟ್ ಹಾಕಿ. ನಿಮ್ಮ ಹೆಸರೇನ ಹೇಳವ್ರೆ? ನಿಮ್ಮ ಡಿಪಾರ್ಟ್ಮೆಂಟ್ ಬರ್ತದೆ ಕಂಪೌಂಡ್ ಅಲ್ಲಿದ್ದ ಮತ್ತೆ ಹೈವಿಗೆ ಹೋಗ್ತದೆ. ಇದುವರೆಗೂ ಸ್ವಚ್ಛ ಮಾಡಿಲ್ಲ ಮೇಡಮ್. ನೀವು ಹರಾಪುರಲ್ಲಿ ನಮ್ಮ ಸಮಸ್ಯೆಗಳನ್ನ ಆಲಿಸಿ ಹೋಗೋದಿದ್ರೆ ಯಾಕಂದ್ರೆ ಮೇಡಮ್ ಮೀಟಿಂಗ್ ತಲೆ ಸಿಬಾಗ್ರೆ ಮೇಡಮ್ ಇದ್ರೆ ಹೋಗಿ ನೀವು ಕುಂದ್ರಿ ಮಾಡೋಣ ಮೀಟಿಂಗು. ಯಾಕಂದ್ರೆ ಬೀದಿ ದೀಪಗಳ ಬಗ್ಗೆ ನೀವು ಹೇಳಿದ್ರಿ. ಮಾನವಿ ಪಟ್ಟಣದಲ್ಲಿ ಟೋಟಲ್ ಕಂಬಗಳು ಎಷ್ಟು ಬೀದಿ ಕಂಬಗಳು, ನೀವು ಎಷ್ಟು ಖರ್ಚು ಮಾಡಿದ್ರಿ ಈಗಾಗಲೇ?
ಇನ್ನಾದ್ರೂ ಲೈಟಿನ ಕೊರತೆ ಬರ್ತದೆ. ಲೈಟ್ ಎಲ್ಲಿ ಹೋಗ್ತದೆ? ನೀವು ಲೈಟ್ ಅಳವಡಿಸಿರಿ ಹೊಸ ಅವು ಹಳೆಯ ಎಲ್ಲಿದೆ ಸ್ಟೋರಿನಲ್ಲಿ ಕರೆಸ್ರಿ. ಮೇಡಮ್ ಕರ್ಕೊಂಡು ಹೋಗೋಣ ತೋರ್ಸ. ಯಾರಿದ್ರಿ ಸಂಬಂಧಪಟ್ಟರು? ಅದೇ ಮಂಜೂರು ಕರೆಸ್ರಿ ಮೇಡಮ್, ಅವ್ರು ತೋರ್ಸಂತೆ. ಟೋಟಲ್ ನೀವು ಈಗಾಗಲೇ 60-70 ಲಕ್ಷ ಲೈಟ್ಗಳು ಹಾಕಿದ್ರು. ಅವ್ರು ಲೈಟ್ಗಳು ಬಿಚ್ಚಿಟ್ಟು ಬಂದಿದ್ದು ಎಲ್ಲಿ ಅವ ಯಾರ ಹೀರಣ್ಣ? ಕಾಮಗಾರಿ ಮಾಡಕ್ ಸರ್ ಸ್ಟೋರ್ ಏನ್ ಮಾಡ್ತಾರೆ ಮೇಡಮ್? ನಮ್ ಸಮಸ್ಯೆ ತಗೊಳ್ರಿ. ನೀವು ಮೇಡಮ್ ಹೇಳ್ತಾರೆ ಒಂದ್ ತಪ್ಪು ತಗೋಬಾರ್ದು. ಮಾನಿ ಪಟ್ಟಣ ಕೆರೆ ನಿರೀಕ್ಷಣೆ ಮಾಡಕ್ ಎಲ್ಲ ಗೌರವ ಸದಸ್ಯರು ಕರ್ಕೊಂಡು ಹೋಗೋದು. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಇಲ್ಲ. ನದಿಗಳಲ್ಲಿ ನೀರು ಹೆಚ್ಚಾದ್ರೆ ಯಾವುದೇ ಅವಘಡ ಸಂಭವಿಸದಂತೆ ಜಿಲ್ಲಾಡಳಿತದಿಂದ ಸಕಲ ಪೂರ್ವ ಸಿದ್ಧತೆಗಳನ್ನ ನಡೆಸಲಾಗಿದೆ ಅಂತ ಹೇಳಿ ಈಗ ಚಿಕ್ಕೋಡಿ ತಾಲೂಕಿನ ಮಂಜರಿ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡಿ, ಮಹಾರಾಷ್ಟ್ರ ಹಾಗೂ ರಾಜ್ಯದ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿದ್ದೇವೆ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಪ್ರವಾಹದ ಪರಿಸ್ಥಿತಿ ಇಲ್ಲ. ರಾಜ್ಯದ ಜಲಾಶಯಗಳು ಹಾಗೂ ಮಹಾರಾಷ್ಟ್ರದ ಜಲಾಶಯಗಳು ಅರ್ಧದಷ್ಟು ಮಾತ್ರ ತುಂಬಿದೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ಆತಂಕ ಬೇಡ ಅಂತ ಧೈರ್ಯ ತುಂಬಿದ್ರು. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ನನ್ನ ತಂಡದ ಎಲ್ಲ ಸದಸ್ಯರು, ಉಪವಿಭಾಗಾಧಿಕಾರಿ ಇರ್ಬೋದು, ತಹಶೀಲ್ದಾರ್ಗಳಿರ್ಬೋದು, ಎಲ್ಲರೂ ಫೀಲ್ಡಲ್ಲೇ ಹೋಗಿ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಹಿಂದಿನ 3 ದಿನಗಳಿಂದ ಸ್ವಲ್ಪ ಮಳೆ ಹೆಚ್ಚಾಗೋ ಕಾರಣಗಳಿಂದ ಎಲ್ಲ ಕಡೆ ನೆರೆ ಹಾವಳಿ ಬರುವ ಸಂದರ್ಭಗಳು ಉದ್ಭವ ಆಗಬಹುದು ಅಂತ ಹೇಳಿ ನಾವು ಮುಂಚಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇದ್ದೀವಿ. ಈಗಾಗಲೇ 3 ನಾವು ಮೀಟಿಂಗ್ಸ್ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು, ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಅದೇ ರೀತಿ ಎಲ್ಲ ಕಡೆ ಎಲ್ಲೆಲ್ಲಿ ನದಿ ಪ್ರವಾಹ ಜಾಸ್ತಿ ಇರ್ಬೋದು ಅಲ್ಲಿ ದೋಣಿಗಳ ವ್ಯವಸ್ಥೆನೂ ಮಾಡಿಕೊಳ್ಳಿಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎಂದು ಜೈಲಿನಲ್ಲಿರುವ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವುದು ಗೊತ್ತೇ ಇದೆ ಎಂದು ದರ್ಶನ್ ಹಾಗೂ ಅವರ ಸಹಚರರ 14 ದಿನಗಳ ನ್ಯಾಯಾಂಗ ಬಂಧನ ಅವಧಿ ಪೂರ್ಣಗೊಳ್ಳಲಿದೆ. ಆದರೆ ಈ ನ್ಯಾಯಾಂಗ ಬಂಧನದ ಅವಧಿ ಮತ್ತೆ ವಿಸ್ತರಣೆ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ಪಟ್ಟಿಯನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ ಮತ್ತು ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಮತ್ತೊಂದು ಕಡೆ ಜೈಲು ಊಟಕ್ಕೆ ಬೇಸತ್ತು ಜೈಲು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೋರಿ ದರ್ಶನ್ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆ ಕೂಡ ಇಂದು ನಡೆಯಲಿದೆ. ಚಲಿಸುತ್ತಿದ್ದ ಶಾಲಾ ವಾಹನದ ಹಿಂಬದಿ 2 ಚಕ್ರಗಳು ಕಳಚಿ ಬಸ್ನಲ್ಲಿ ಇದ್ದಂತಹ 30ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿರುವಂತಹ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಮಾಡ್ರಹಳ್ಳಿ ಬಳಿ ನಡೆದಿದೆ. ಗುಂಡ್ಲುಪೇಟೆ ಹಿಂದೂಸ್ತಾನ್ ಪಬ್ಲಿಕ್ ಶಾಲೆಯ ಶಾಲಾ ವಾಹನ ಮಕ್ಕಳನ್ನ ಶಾಲೆಗೆ ಕರೆತರುವಾಗ ಹಿಂಬದಿಯ 2 ಚಕ್ರಗಳು ಕಳಚಿ ಬಿದ್ದಿರುವ ಘಟನೆ ನಡೆದಿದೆ. ಟಿಪ್ಪರ್ ಲಾರಿ ಚಾಲಕರನ್ನ ಶಾಲಾ ವಾಹನ ಚಾಲನೆಗೆ ಬಳಕೆ ಮಾಡಿಕೊಳ್ತಿರೋ ಹಿಂದೂಸ್ತಾನ್ ಮಾಲೀಕರು ಮಕ್ಕಳಿಗೆ ಪ್ರಾಣ ಹಾನಿಯಾಗಿದ್ರೆ ಹೊಣೆಯಾರು? ಮಕ್ಕಳ ಭದ್ರತೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿರುವ ಮಾಲೀಕರ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಸುಸ್ಥಿತಿಯಲ್ಲಿಡದಿರುವುದು ಈ ಅವಘಡಕ್ಕೆ ಕಾರಣ ಎಂಬ ಶಂಕೆ ವ್ಯಕ್ತವಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದುವಾಡಿ ಗ್ರಾಮದ ಜಮೀನೊಂದರಲ್ಲಿ ಚಿರತೆಯೊಂದು ಪ್ರತ್ಯಕ್ಷಗೊಂಡಿದ್ದು ಜನತೆ ಗಾಬರಿಗೊಂಡಿದ್ದಾರೆ. ರಾಮರಾವ್ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜಮೀನಿನಲ್ಲಿ ಅಳವಡಿಸಿರುವ ಸಿಸಿಟಿವಿಯಲ್ಲಿ ಚಿರತೆ ಸಂಚರಿಸುತ್ತಿರುವ ದೃಶ್ಯ ಸೆರೆಯಾಗಿದೆ. ಚಿರತೆ ಕಂಡು ಸ್ಥಳೀಯ ರೈತರು ತುಂಬಾ ಆತಂಕಕ್ಕೆ ಒಳಗಾಗಿದ್ದು ಕೂಡಲೇ ಚಿರತೆಯನ್ನು ಸೆರೆ ಹಿಡಿದು ಅರಣ್ಯಕ್ಕೆ ಬಿಡುವಂತೆ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶೈಲೇಂದ್ರ ಒತ್ತಾಯಿಸಿದ್ದಾರೆ. ಶಿವಕುಮಾರ್, ಅಮೋಘ ಟಿವಿ, ಚಾಮರಾಜನಗರ. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.